ಮರ್ಡರ್ ಸ್ಪಾಟ್ ಅಲ್ಲಿ ಯಾವುದೋ ವಿಸಿಟಿಂಗ್ ಕಾರ್ಡ್ ಸಿಕ್ತು ಅಂತ. ಓಕೆ ಸರ್. ಅಯ್ಯೋ ಡೈಲಿ ಲಿಮಿಟ್. ಓಕೆ ಐ ಸಿ. ಥ್ಯಾಂಕ್ ಯು ವೆಲ್ಕಮ್. Renowned film producer Rajshekhar brutally murdered. Is it Psycho Shyam or actress Anjali? And exactly an hour after that, producer Rajshekhar was brutally murdered at his residence in Shyam's signature murder style. But evidence also points at Anjali, the proprietor of Joker Entertainment Media Company, as model Anjali's visiting card was found at the murder lip. So is it the actress Anjali or the serial killer Psycho Shyam behind this cold-blooded murder? You have to wait and watch for more forensic evidence. ಅಕ್ಕಪಕ್ಕದ ಮನೆಯವ್ರಿಗೆ ಒಂಚೂರು ಫೈರ್ ಸೌಂಡ್ ಕೇಳಿಸ್ತಿರೋ ಹಾಗೆ ಅವನು ಸಾಯಿಸಿದ್ದಾನೆ ಅನ್ನೋದೇನೋ ಆಯಿತು. ಆದರೆ ಚಾಕುಲಿ ಎಂಟು ಸಲ ಚುಚ್ಚಿ 10 ಬೆರಳುಗಳನ್ನು ಕತ್ತರಿಸಿದ ಮೇಲೂ ಫಿಂಗರ್ ಪ್ರಿಂಟ್ ಸಿಕ್ತಿಲ್ಲ ಅಂದರೆ ಕೊಲೆಗಾರ ಖತರ್ನಾಕ್ ಕಿಲಾಡಿನೇ ಇರಬೇಕು. ಎಕ್ಸಾಕ್ಟ್ಲಿ. ಕಮ್. ಪ್ಲೀಸ್. Really, it's meticulous. Sir, blood sample report? Ma'am, on blood alli alcohol content iro deno confirm agide. Inna fingerprint report alagli, postmortem analysis alagli, yavudralenu evidences e illa. Forensic report side gidi. Non-forensic evidence enadru? Sir, how can I answer that? Adre, enge helakke ishtapadtire antadre, hindin kolegu ee kolegu ಬಹಳ ಸಾಮ್ಯತೆ ಇದೆ. ಸೇಮ್ ಮೆಥಡ್ ಆಫ್ ಆಪರೇಷನ್, ಸೇಮ್ ಸಿಗ್ನೇಚರ್. ಇವೆಲ್ಲ ನೋಡಿದ್ರೆ ಆ ಸೈಕೋ ಶಾಮಾನೇ ಪ್ರೈಮರಿ ಸಸ್ಪೆಕ್ಟ್ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಮೇಡಮ್ ಹೇಳಿದಾಗೆ ಆ ರಾಜಶೇಖರ್ ಬಾಡಿ ಹತ್ರನೇ ಅಂಜಲಿ ವಿಸಿಟಿಂಗ್ ಕಾರ್ಡ್ ಸಿಕ್ಕಿದ್ ನೋಡಿದ್ರೆ ಅವ್ರ ಮೇಲೇನು ಅನುಮಾನ ಬರ್ಬೋದಲ್ಲ ಸರ್. ಡಾಕ್ಟ್ರೆ, ನೀವು ಇವಳ ಥರ ನಾನ್ ಸೆನ್ಸ್ ಮಾತಾಡ್ತೀರಲ್ಲ ಸರ್. ನಾನು ಹೇಳ ರಾಜಶೇಖರ್ ಒಬ್ಬ ಪ್ರೊಡ್ಯೂಸರ್, ಅಂದಮೇಲೆ ಮಾಡೆಲ್ಸ್ ತೋ ಆಕ್ಟರ್ಸ್ ತೋ ವಿಸಿಟಿಂಗ್ ಕಾರ್ಡ್ ಸಿಗದೆ ಅಲ್ಲಿ ಪಂಚರ್ ಹಾಕೋ ಶಾಪ್ದೋ ಮಟನ್ ಮಾರೋ ಶಾಪ್ದೋ ವಿಸಿಟಿಂಗ್ ಕಾರ್ಡ್ ಸಿಗುತ್ತಾ? ಆಲ್ರೆಡಿ ರಾಜಶೇಖರ್ ಅಂಜನೇನ್ ಹಾಕೊಂಡು ಒಂದು ಸಿನಿಮಾ ಮಾಡ್ತಿರೋದು ಎಲ್ಲರೂ ಗೊತ್ತಿರೋ ವಿಷಯ. ಇಟ್ಸ್ ಅನ್ ಓಪನ್ ಸೀಕ್ರೆಟ್. ಸೊ ವಿಸಿಟಿಂಗ್ ಕಾರ್ಡ್ ಸಿಗೋದು ಕಾಮನ್. ಹಾ, ನೀನು ನನ್ನ ಪರ್ಮಿಷನ್ ಇಲ್ಲದೆ ಪ್ರೋಟೋಕಾಲ್ ಮೀರಿ ಅಂಜಲಿ ವಿಸಿಟಿಂಗ್ ಕಾರ್ಡ್ ಬಗ್ಗೆ ಮೀಡಿಯಾದವ್ರಿಗೆ ರಿಪೋರ್ಟ್ ಕೊಟ್ಟಿರೋದೇ ದೊಡ್ಡ ತಪ್ಪು. ಸರ್, ನಾನ್ ಮಾಡಿಲ್ಲ. ಅದು ಯಾರಾದ್ರೂ ಆಗ್ಲಿ, ಮತ್ತೆ ರಿಪೀಟ್ ಆಗ್ಬಾರ್ದು ಸರ್. ಅಂಡ್ ಒನ್ ಮೋರ್ ಥಿಂಗ್, ಇಷ್ಟು ದಿನ ನೀನು ಕಾಯ್ತಾ ಇದ್ದಂಥ ಪ್ರಮೋಷನ್ ಈಗ ಸಿಗ್ತಾ ಇದೆ. ಇನ್ಮೇಲಾದರೂ ಗಂಭೀರವಾಗಿ ನಡ್ಕೋ. ಆ್ಯಂಡ್ ನಾಳಿನ ಪ್ರೆಸ್ ಮೀಟಲ್ಲಿ ಅಪ್ಪಿ ತಪ್ಪಿ ಕೂಡ ಅಂಜಲಿ ಹೆಸರು ಪ್ರಸ್ತಾಪ ಆಗಬಾರ್ದು. ಇಟ್ಸ್ ಮೈ ಫೈನಲ್ ವಾರ್ನಿಂಗ್. ಎಸ್ ಸರ್. ತೊಗೊಳ್ಳಿ ಸರ್, ಪ್ಲೀಸ್. ಯಾ. ಫ್ರೆಶ್ ರಿಪೋರ್ಟ್ಸ್ ಆನ್ ದ ಪ್ರಮೋಷನ್ ಇಶ್ಯೂ ಆಫ್ ACP ರಿಯಾ ವೆಂಕಟೇಶ್. Suspense breaks as finally the promotion issue, openly debated for a long time, comes to an end. Recently, speculations were striped that this promotion might be halted due to the recklessness of ACP Rekha Vintage and the dramatic escape of serial killer Psycho Shyam from Priya's custody. But today morning, at 11:30, the City Commissioner of Police, Mr. Yathiraj, announced the matter to the media. This is official confirmation that Priya Vintage is now promoted as Deputy Commissioner of Police. Wow. What she does has to be seen only now, since she has the advantage of being the DCP, Bangalore West. ಈ ಆನಂದ ಬಾಷ್ಪಕ್ಕೆ ಪಾರ್ಟಿ ಕೊಡ್ಲೇಬೇಕು. ಉಮಾ ಅವರೇ, ಆರಾಮ? ಸುಮಾರಾಗಿದೀವಿ ಮೇಡಮ್. ಓಕೆ, ಕ್ಯಾರಿ ಆನ್. ಮೂರ್ತಿ, ಇನ್ನೂ ಶುರು ಹಚ್ಕೊಂಡ್ಬಿಟ್ರಾ? ಮೇಡಮ್ ಅರೆ, ಸ್ಟೇಷನ್ ಅಲ್ಲಂತೂ ಬಾಡಿ ಊಟ ತರಿಸಲ್ಲ. ನಾವೆಲ್ಲ ಮೀಡಿಯಾ ಮೆಡಿಕಲ್ ಅಂತ ಆಯ್ಕೆ ಮಾಡ್ಕೊಂಡ್ರೆ ನೀನ್ ಐ ಪಿ ಎಸ್ ಮಾಡಿ ACP ಇಂದ DCP ಆಗಿದ್ಯಾ? ಹೇಗಿದೆಲ್ಲ ಸಾಧ್ಯ?
ನಾನಿಡೋ ಪ್ರತಿ ಹೆಜ್ಜೆಲೂ ನಮ್ಮಕ್ಕ ಇದ್ದೇ ಇರ್ತಾಳೆ. ಈ ಎಲ್ಲ ಕ್ರೆಡಿಟ್ಸು ನಮ್ಮಕ್ಕನಿಗೆ ಸೇರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎಂಜಾಯ್. ಶೂರ್. ಯೆಸ್ ಮೇಡಮ್, ಇವರೆಲ್ಲ ನಿಮ್ಮ ಫ್ರೆಂಡ್ಸಾ? ಹೌದು. ಓ ವೆರಿ ನೈಸ್. ಇವ್ರಿಗೆ ಆಲ್ರೆಡಿ ಎರಡು ಮದುವೆ ಆಗಿ ಮಕ್ಕಳಿದ್ದಾರೆ. ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ ಕಣೆ. ಏನಕ್ಕಪ್ಪ ಹೊಟ್ಟೆ ಕಿಚ್ಚು? ನಿನ್ನಂತ ಅಕ್ಕ ಸಿಗ್ಲಿಲ್ವಲ್ಲ ಅಂತ. ಹಲೋ ಡಾಕ್ಟರ್ ರೇಖಾ. ನಮಸ್ಕಾರ ಸರ್. ನಮಸ್ಕಾರ ಅಂಡ್ ಕಂಗ್ರಾಚುಲೇಷನ್ಸ್. ಕಡೆಗೂ ನಿಮ್ ಕನ್ಸು ನನ್ಸಾಯ್ತು ಸರ್. ನಿಮ್ ಗರಡಿಲ್ ಪಳಗಿರೋ ಹುಡುಗಿ, ಪ್ರಮೋಷನ್ಗೆ ನೀವೇ ಮುಖ್ಯ ಕಾರಣ. ನೋ, ಶಿ ಡಿಸರ್ವ್ಸ್ ಎವರಿ ಬಿಟ್ ಆಫ್ ಇಟ್. ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ, ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆ ಆಫೀಸರ್ ಆಗ್ತಾರೆ. ಹಾ ಸರ್. ಲೆಟ್ಸ್ ಹ್ಯಾವ್ ಅ ಸೆಲ್ಫಿ ವಿತ್ ಆ ಗ್ರೂಪ್. ಚೀಸ್ ಮಾಡ್ತರೋ ಗೊತ್ತಾಗಲ್ಲ. ಭಾರ್ಗವ್ ಕಮ್, ಲೆಟ್ ಮೀ ಇಂಟ್ರೊಡ್ಯೂಸ್. ತುಂಬಾ ಚೆನ್ನಾಗಿ. ಹಾಯ್ ಸರ್. ಸಾರಿ ಸರ್, ನಾನು ನೋಡ್ಲೇ ಇಲ್ಲ. Congratulations and God bless you. Sir, by the way, this is my friend Bhargav. Akka. Hi sir. Bhargav anta. Hello. Bhargav. Sir, media dal nan friend obba idane anta helidnalla. Oh. Nimmunnello nodidinalla. Avattu murder investigation alli. I'm a crime reporter sir. Oh. Good profession. Solpa kopa kammi maadkoli hang man. ತಂದೆಗೆ ತಕ್ಕ ಮಗ. ಅಯ್ಯೋ ಪೆದ್ದಿ, ತಂದೆಗೆ ಮಗನ್ನ ಪರಿಚಯ ಮಾಡ್ಕೊಡೋ ಅಂತ ಬುದ್ಧಿವಂತ ನೀನೊಬ್ಳೆ. ಸಾರಿ ಸರ್. ಯು ಗೈಸ್ ಆರ್ ಆಲ್ ಜೋಕಿಂಗ್ ವಿತ್ ಮೈ ರೈಟ್? ಪಾನಿಂಗ್ ಆಮೇಲೆ ಮಾಡ್ತೀನಿ. ಹಾಯ್. ಹಾಯ್ ರೋಹನ್. ಅಂಜು. ನಮಸ್ತೆ. ಓ ರೇಖಾ, ನಿನ್ನ ಫ್ರೆಂಡಾ? ಹಾಯ್ ಸರ್. ಹಾಯ್. ನೀನೆಲ್ರಿಗೂ ಪರಿಚಯ ಮಾಡಿಕೊಡ್ಲೇಬೇಕು. ಹೇ ಗಾಯ್ಸ್, ಹಾಯ್. ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಮೈ ಗಾರ್ಜಿಯಸ್ ಫ್ರೆಂಡ್ ಅಂಜಲಿ. ಕಾಲೇಜಲ್ಲಿ 2 ಇಯರ್ಸ್ ಜೂನಿಯರ್ ಆದರೂ ಮೈ ಕ್ಲೋಸ್ ಬಡಿ. ಆಗ್ಲೂ ಕ್ಯಾಂಪಸ್ಸಲ್ಲಿ ಬಾಯ್ಸ್ ಎಲ್ಲ ಇವಳನ್ನೇ ನೋಡ್ತಿದ್ರು. ಈ ಪಾರ್ಟಿಲೂ ಏನೂ ಡಿಫ್ರೆನ್ಸ್ ಇಲ್ಲ. ಎಲ್ಲ ಹೆಂಡ್ತಿರು ತಮ್ಮ ಗಂಡಂದಿರ ಕೈನ ಹುಷಾರಾಗಿ ಹಿಡ್ಕೊಳ್ಳಿ. ನಮ್ಮ ಕಮಿಷನರ್ ಸಾಹೇಬ್ರಂತೂ ಫಿದಾ ಆಗೋಗಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನ ಮೀಡಿಯಾ ಬ್ಲೇಮ್ ಮಾಡೋದನ್ನ ನಾನು ಯಾವತ್ತೂ ರಾಂಗ್ ಅಂತ ಹೇಳೋದಿಲ್ಲ. ನೀವುಗಳು ನಿಮ್ಮ ನಿಮ್ಮ ಕೆಲಸನ ಮಾಡೋ ಹಾಗೆ ನಾವು ಕೂಡ ನಮ್ಮ ಡ್ಯೂಟಿನ ಜವಾಬ್ದಾರಿಯಿಂದ ಮಾಡ್ತೀವಿ. ರೀಸನ್ಸ್ ಹೇಳೋದಕ್ಕೆ ಅವಮಾನ ಆಗುತ್ತೆ ನಿಜ, ಆದರೆ ಪರಿಸ್ಥಿತಿ ಒತ್ತಡದಿಂದ ನಾನಾ ಕಾರಣಗಳಿಂದ ಸೈಕೋಶಾಮ್ ಎಸ್ಕೇಪ್ ಆಗಿದ್ದಾನಷ್ಟೇ. ಸೈಕೋಶಾಮ್ ಎಸ್ಕೇಪ್ ಆಗಿರೋ ವಿಷಯ ಬಿಡಿ ಸರ್, ಅದು ಮುಗಿದೋಗಿರೋ ಕತೆ. ಅವನು ಯಾರು, ಅವನು ಯಾಕೆ ಈ ಥರ ಕೊಲೆಗಳನ್ನು ಮಾಡ್ತಿದ್ದಾನೆ, ಅವನ ಹಿನ್ನೆಲೆ ಆದರೂ ಏನು ಸರ್? ಗುಡ್ ಕ್ವಶನ್. ಸೈಕೋ ಶ್ಯಾಮ್ ಅಲಿಯಾಸ್ ಶ್ಯಾಮ್ ಸುಂದರ್ನ ಕತೆ ಶುರು ಆಗೋದು ಮಹಾರಾಷ್ಟ್ರದಲ್ಲಿ. ಅಲ್ಲಿನ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗೋಲ್ಡ್ ಮೆಡಲಿಸ್ಟ್, ಪ್ರತಿ ವರ್ಷ ಕಾಲೇಜಲ್ಲಿ ಆತಾನೇ ಟಾಪರ್. ಹಾಗಾಗಿ ಬಹಳ ಜನಕ್ಕೆ ಉನ್ಕಂಡ್ರೆ ಕ್ರೇಜ್ ಇತ್ತು. ನೂರಾರು ಜನ ಹುಡುಗಿಯರ ಹಿಂದೆ ಬಿದ್ದಿದ್ರು, ಆಯುಷನ ಹುಡುಗಿನ ಮಾತ್ರ ಪ್ರೀತಿಸ್ತಾ ಇದ್ದ. ಆ ಹುಡುಗಿ ಕೂಡ ಸೈಕೋ ಶ್ಯಾಮ್ನ ಪ್ರೀತಿಸ್ತಾ ಇದ್ಲು. ಕೋರ್ಸ್ ಮುಗಿದ ನಂತರ ಸೈಕೋ ಶ್ಯಾಮ್ನ ಕರ್ಕೊಂಡು ಹೋಗಿ ಆಕೆ ತಂದೆಗೆ ಪರಿಚಯ ಮಾಡಿಕೊಟ್ಟು ಅವ್ರು ಪ್ರೀತಿಸ್ತಾರ ವಿಷಯನ ಹೇಳ್ಕೊಳ್ತಾಳೆ. ತಂದೆಯಾದ ವ್ಯಕ್ತಿಗೆ ಅವನದೇ ಆದ ಕನಸುಗಳಿವೆ. ಮಗಳನ್ನ ಒಳ್ಳೆ ಕಡೆ ಕೊಡಬೇಕು ಅನ್ಕೊಂಡು ತಂದೆ ಶ್ಯಾಮ್ ಸಂಬಳದಲ್ಲಿ ಅವಳಿಗೊಂದು ಲಿಪ್ಸ್ಟಿಕ್ ಕೂಡ ಕೊಡ್ಸೋಕ್ಕಾಗಲ್ಲ ಅಂತ ಮದುವೆನ ನಿರಾಕರಿಸ್ತಾನೆ. ಇದನ್ನೇ ಚಾಲೆಂಜ್ ಆಗಿ ತಗೊಂಡ ಶ್ಯಾಮ್ ದುಬೈಯಲ್ಲಿ ಕೆಲಸಕ್ಕೆ ಸೇರ್ತಾನೆ, ಜೊತೆಗೆ ಬಿಸ್ನೆಸ್ ಮ್ಯಾನ್ ಕೂಡ ಆಗ್ತಾನೆ. ನೋಡಿ ನೋಡ್ತಾ ಇದ್ದ ಹಾಗೆ ಕೇವಲ 3 ವರ್ಷದಲ್ಲಿ ದೊಡ್ಡ ಶ್ರೀಮಂತ ಆಗಿ ಭಾರತಕ್ಕೆ ವಾಪಸ್ ಬರ್ತಾನೆ. ಆದರೆ ಅಷ್ಟೊತ್ತಿಗೆ ಆಯಿಷಾ ಇನ್ನೊಬ್ಬ ಶ್ರೀಮಂತ ಹುಡುಗನ ಪ್ರೀತಿಸಿ
ಮದುವೆ ಆಗಿ ಸೆಟ್ಲ್ ಆಗಿರ್ತಾಳೆ. ಈ ವಿಷಯ ನೋಡಿದಂತ ಸೈಕೋ ಶ್ಯಾಮ್ ಡಿಪ್ರೆಷನ್ಗೆ ಹೋಗ್ತಾನೆ. ನಿಧಾನವಾಗಿ ಶ್ಯಾಮ್ ಸುಂದರ್ ಸೀರಿಯಸ್ ಇಂದ ಸೈಕೋ ಶ್ಯಾಮ್ ಆಗಿ ಬದಲಾಗ್ತಾನೆ. ಆಯಿಷಾ ಮತ್ತೆ ಅವಳ ಗಂಡನ್ನ ಭೀಕರವಾಗಿ ಕೊಲೆ ಮಾಡ್ತಾನೆ. ಅನೈತಿಕ ಸಂಬಂಧ ಇಟ್ಕೊಂಡಿರೋನ್ನ ಟಾರ್ಗೆಟ್ ಮಾಡ್ತಾ ಹೋಗ್ತಾನೆ. ಪಾಪ್ಯುಲರ್ ಬಾಲಿವುಡ್ ಆಕ್ಟರ್ ಪ್ರಶಾಂತ್ ಸಿಂಗ್ನ ಮರ್ಡರ್ ಮಾಡಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಅದಾದ ನಂತರ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಅಜಯ್ ಮಲ್ಹೋತ್ರನ ಬಾಂಬೆಲ್ ಕೊಲೆ ಮಾಡಿ ಗೋವಾಗೆ ಬಂದು ದೊಡ್ಡ ಬಿಸ್ನೆಸ್ ಟೈಕೂನ್ ಸಿಕಂದರ್ನ ಕೊಲೆ ಮಾಡ್ತಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಕೊಂದ್ರೆ ನ್ಯೂಸ್ ಫಾಸ್ಟ್ ಆಗಿ ರೀಚ್ ಆಗಿ ಸೈಕೋ ಶ್ಯಾಮ್ ಅನ್ನೋ ಹೆಸರು ಫೇಮಸ್ ಆಗಿ ಜನ ಭಯಭೀತರಾಗ್ತಾರೆ ಅಂತ ಅವನು ಅನ್ಕೋತಾನೆ. ಅದೇ ಇಂಟೆನ್ಷನ್ನಿಂದ ಇಡೀ ದೇಶಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾ ನ್ಯಾಷನಲ್ ವೈಡ್ ಸೆಲೆಬ್ರಿಟಿಗಳನ್ನ ಕೊಲೆ ಮಾಡ್ತಾ ಹೋಗ್ತಾನೆ. ಹೀಗೊಂದಿನ ಗೋವಾದಿಂದ ಅಪ್ಸ್ಕ್ಯಾಂಡ್ ಆಗಿ ಕರ್ನಾಟಕಕ್ಕೆ ಬಂದಾಗ ನಮ್ಮ ಪೊಲೀಸರು ಅವನನ್ನು ಅರೆಸ್ಟ್ ಮಾಡ್ತಾರೆ. ಸೈಕೋ ಶ್ಯಾಮ್ನ ಹಿಡಿಯೋದ್ರಲ್ಲಿ ನಮ್ಮ ಡಿ ಸಿ ಪಿ ರಿಯಾ ಅವರ ಪ್ರಮುಖ ಪಾತ್ರ ಇದೆ. ಮಹಾರಾಷ್ಟ್ರ ಪೊಲೀಸರಿಗೆ ನಾವು ಶ್ಯಾಮನ್ನ ಸರೆಂಡರ್ ಮಾಡೋಕ್ಕೂ ಮುಂಚೆ ಡಿ ಸಿ ಪಿ ರಿಯಾ ಅವರ ಸೂಪರ್ದಿಲ್ಲಿದ್ದಂತಹ ಸ್ಪೆಷಲ್ ಸೆಲ್ಲಲ್ಲಿ ಅವನನ್ನು ಇಟ್ಟಿದ್ವಿ. ಪ್ರಧಾನಮಂತ್ರಿಗಳ ಬಂದೋಬಸ್ತ್ಗೆ ಹಾಗೆ ನ್ಯೂ ಇಯರ್ ಪಾರ್ಟಿಗೆ ನಮ್ಮ ಪೊಲೀಸವ್ರನ್ನ ಹೆಚ್ಚಾಗಿ ನಿಯೋಜನೆ ಮಾಡಿದ್ವಿ. ಸೆಕ್ಯೂರಿಟಿ ಲ್ಯಾಪ್ಸ್ ಆದ ಕಾರಣ ನಿಮ್ಯಾನ್ಸ್ಗೆ ಶಿಫ್ಟ್ ಮಾಡುವಾಗ ಬೈ ಮಿಸ್ಟೇಕ್ ಎಸ್ಕೇಪ್ ಆಗಿದ್ದಾನೆ ಅಷ್ಟೇ. ಸೈಕೋ ಶ್ಯಾಮ್ ಎಸ್ಕೇಪ್ ಆಗಿದ್ದಾನೆ. ಹಾಗಾದ್ರೆ ಪ್ರೊಡ್ಯೂಸರ್ ರಾಜಶೇಖರ್ನ ಸೈಕೋ ಶ್ಯಾಮೆ ಕೊಲೆ ಮಾಡಿದ್ದ? ಆಬ್ವಿಯಸ್ಲಿ. ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀರಾ ಸರ್? ಪ್ರೊಡ್ಯೂಸರ್ ರಾಜಶೇಖರ್ಗೂ ಅಂಜಲಿಗೂ ಇದ್ದಂತಹ ಅಫೇರ್ ಬಗ್ಗೆ ತಿಳಿದಂತಹ ಶ್ಯಾಮ್ ಮತ್ತೆ ಅವನ ಪವರ್ ತೋರಿಸೋದಕ್ಕೆ ಎಸ್ಕೇಪ್ ಆದ ಅರ್ಧ ಗಂಟೆಯಲ್ಲಿ ಪ್ರೊಡ್ಯೂಸರ್ ರಾಜಶೇಖರ್ನ ಕೊಲೆ ಮಾಡಿದ್ದಾನೆ. ಇಡೀ ದೇಶಕ್ಕೆ ಐ ಆಮ್ ಬ್ಯಾಕ್ ಅನ್ನೋ ಮೆಸೇಜ್ ಕೊಟ್ಟಿದ್ದಾನೆ. ಸೈಕೋ ಶ್ಯಾಮನ ಕೊಲೆ ಮಾಡಿದ ಅನ್ನೋದಕ್ಕೆ ಸಾಕ್ಷಿ ಆಧಾರಗಳು ಯಾವ್ದಾದ್ರು ಇದೆಯಾ? ಖಂಡಿತ ಇದೆ. ಪ್ರತಿಯೊಬ್ಬ ಸೀರಿಯಲ್ ಕಿಲ್ಲರು ಅವರು ಕೊಲೆ ಮಾಡಿದಾಗ ತಮ್ಮ ಮರ್ಡರ್ ಸಿಗ್ನೇಚರ್ನ ಹಾಕೇ ಹಾಕ್ತಾರೆ. ಅದೇ ರೀತಿ ಸೈಕೋ ಶ್ಯಾಮ್ ಕೊಲೆ ಮಾಡಿದ ಪ್ರತಿ ವ್ಯಕ್ತಿಗೂ ಹಣೆಗೆ ತನ್ನ ಸೈಲೆನ್ಸರ್ ಗನ್ನಿಂದ ಶೂಟ್ ಮಾಡಿ ತಪ್ಪು ಆಲೋಚನೆ ಮಾಡಿದ ಹಣೆಗೆ ಮಾರ್ಕ್ ಹಾಕಿ ತಪ್ಪು ಕೆಲಸಗಳನ್ನು ಮಾಡಿದ ಬೆರಳುಗಳನ್ನು ಕಟ್ ಮಾಡಿ ಸಿಂಬಾಲಿಕ್ ಆಗಿ ನೀರಿನಿಂದ ಶುದ್ಧ ಮಾಡೋದ್ರಿಂದ ಇಡೀ ಸಮಾಜವನ್ನೇ ಶುದ್ಧ ಮಾಡ್ತಿದ್ದೆ ಅನ್ನೋ ಭ್ರಮೆಯಲ್ಲಿದ್ದ. ಅವನಿಗೆ ಮೆಸ್ಸೆಯ ಕಾಂಪ್ಲೆಕ್ಸ್ ಅನ್ನೋ ಸೈಕ್ಯಾಟ್ರಿಕ್ ಕಾಯಿಲೆ ಇತ್ತು. ಇದೇ ಕಾಯಿಲೆ ನಮ್ಮ ಕೊಂದೂ ಇತ್ತು. ನಾವು ಈಗಾಗಲೇ ಸೈಕೋ ಶ್ಯಾಮ್ನ ಹಿಡಿಯೋದಕ್ಕೆ ಸ್ಪೆಷಲ್ ಟೀಮ್ನ ರೆಡಿ ಮಾಡಿದ್ದೀವಿ. ಆದಷ್ಟು ಬೇಗ ಕರ್ನಾಟಕ ಪೊಲೀಸ್ ಸೈಕೋ ಶ್ಯಾಮ್ನ ಸೆರೆ ಹಿಡಿದೇ ಹಿಡಿತೀವಿ ಅನ್ನೋ ಭರವಸೆ ನಮಗಿದೆ. ಈ ಮೂಲಕ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂದರೆ, ಅಪರಿಚಿತರು ಯಾರಾದರೂ ಬಾಗಿಲು ಬಡಿದ್ರೆ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 10 ಸಲ ಯೋಚನೆ ಮಾಡಿ ಬಾಗಿಲು ತೆಗಿ. ಒಂದು ವೇಳೆ ಹಾಗೇನಾದರೂ ಅನುಮಾನ ಬಂದರೆ 100 ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ. ಎಲ್ಲರೂ ಹುಷಾರಾಗಿರಿ. ಅದರಲ್ಲೂ ಅನೈತಿಕ ಸಂಬಂಧ ಯಾರಾದರೂ ಇಟ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಏನ್ ವರ್ಕೌಟ್ ಜೋರಾಗಿ ನಡೀತಾ ಇದೆ. ಬಾ ಬಾ ಬಾ. ಕಮ್ ಸಿಟ್. ಹೇ ಮುರಾರಿ, ಎರಡು ಕಾಫಿ ತಗೊಂಬಾ. ಡ್ಯೂಟಿ ಇನ್ನೂ ರಿಪೋರ್ಟ್ ಮಾಡಿಲ್ಲ. ನ್ಯಾಷನಲ್ ಪೊಲೀಸ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇತ್ತು, ಸೊ ಪ್ರಾಕ್ಟಿಸಿಂಗ್. ಓ ನೈಸ್. ರೋಹನ್, ಕ್ಯಾನ್ ಐ ಆಸ್ಕ್ ಯು ಒನ್ ಥಿಂಗ್? ಅಕ್ಕ 24 hours ಬಿಸಿ ಇರ್ತಾಳೆ, ನಿನ್ನೊಬ್ಬನೇ ಮನೇಲಿ
ಇರೋದಕ್ಕೆ ಬೋರ್ ಆಗಲ್ವಾ? ವಾಟ್ ಯು ಮೀನ್? ಅದೇ ಮನೆ, ಟಿವಿ, ಗಡಿಯಾರ, ಏಕಾಂಗಿಯಾಗಿ ಹೇಗಿರ್ತೀಯ? ನನ್ನ ಮನಸ್ಸಲ್ಲಿ ಯಾವಾಗ್ಲೂ ನನ್ನ ದೇವತೆ ನಿಮ್ಮ ಅಕ್ಕ ಇರುವಾಗ ಹೇಗ್ತಾನೆ ನಾನು ಒಂಟಿಯಾಗಿರೋದಕ್ಕೆ ಸಾಧ್ಯ? ಮನಸ್ಸಲ್ಲೇ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ಓ ರಿಯಲಿ ಗ್ರೇಟ್. ನೀವಿಬ್ರೇನೋ ಸೆಟ್ಲ್ ಆಗಿ ಹೋದ್ರಿ, ಆದ್ರೆ ನಿಮ್ ಕಣ್ಮುಂದೇನೆ ವಯಸ್ಸಿಗೆ ಬಂದಿರೋ ಒಂದ್ ಜೀವ ಇದೆ, ಅದಕ್ಕೆ ಮದ್ವೆ ಮಾಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಓ ಇದ ಮ್ಯಾಟ್ರ್? ಹುಡುಗನ್ನ ನಾವೇ ಹುಡ್ಕೋದು ಅಕ್ಕ, ಇಲ್ಲ ನೀನೇ ನೋಡ್ಕೋತಿಯೋ? ಏ ಕಳ್ಳಿ, ನಾನು ನಿಮ್ಮಕ್ಕ. ಯಾವಾಗ ನಿನ್ನ ಅಪ್ಪನಿಗೆ ಮಗನ ಪರಿಚಯ ಮಾಡಿಕೊಟ್ಟು ಅವತ್ತೇ ನಿನ್ನ ಹಾರ್ಟ್ ಸೇಲ್ ಆಗಿದೆ ಅಂತ ಗೊತ್ತಾಯ್ತು. ಕಮಿಷನರ್ ಹತ್ರ ಎಲ್ಲ ಮಾತಾಡಿ ಮದ್ವೆ ಫಿಕ್ಸ್ ಮಾಡಿದ್ದಾಯ್ತು. ಇನ್ನೇನಿದ್ರು ವಾಲ್ಗ ಓದೋದಷ್ಟೇ. ಅಕ್ಕ ಲವ್ ಯು ಸೋ ಮಚ್. ನಿನ್ನಂತ ಮೂರು ಬಿಟ್ಟಳಗೋಸ್ಕರ ನನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟನಲ್ಲಿ. ನೀನ್ ಯಾವಾಗ ಮದ್ವೆ ಬೇಡ ಬೇಡ ಅಂತಿದ್ದೋ ಅವಾಗ್ಲೇ ಅರ್ಥ ಮಾಡ್ಕೋಬೇಕಿತ್ತು. ನೀನ್ ಎಂತ ದೊಡ್ಡ ವೇಷಿ ಅಂತ. ಯು ಫಿಲ್ತಿ ಡಾಗ್, ನನ್ ಇಮೇಜ್ ನೆಲ್ಲ ಹಾಳ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಲೈಫ್ ಅಲ್ಲಿ ಕಷ್ಟಪಟ್ಟು ಈ ಲೆವೆಲ್ ಬಂದಿದ್ದೀನಿ. ನನ್ ಎಲ್ಲಾ ಮಿನಿಸ್ಟರ್ಗಳ ಕಾಂಟ್ಯಾಕ್ಟ್ ಇದೆ. ಇನ್ನೊಂದ್ ಮಾತಾಡಿದ್ರೆ ಮಗ್ನೆ ಇಲ್ಲೇ ಗುಂಡಿ ತೊಡಿಸಿ ಹೂತಾಕ್ಸ್ಬಿಡ್ತೀನಿ. ಬಿಟ್ಟು ಬೀದಿನ ಇದ್ರೆ ನನ್ ಹಿಂದೆ ಬಿದ್ದು ಸಾಯ್ತಿದ್ದ ನೀನು. ನನ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಕ್ ಬರ್ತೀಯಾ? ಗೋಳಿ ಮಗನೆ ಅಂಜಲಿ. ಐ ಎಮ್ ಸಾರಿ ದಿವ್ಯ. ಐ ಎಮ್ ವೆರಿ ಸಾರಿ. ತಪ್ಪು ಮಾಡ್ಬಿಟ್ಟೆ ದಿವ್ಯ, ನಿನಗ್ ಮೋಸ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಸಾರಿ ದಿವ್ಯ. I am very sorry.
ರಿಯಾ, ವೆಲ್ಕಮ್. ದಾರಿ ತಪ್ಪಿದಿರೋ ಹಾಗೆ ಕಾಣ್ತಿದೆ. ದಾರಿ ತಪ್ಪಿದ್ರೆ ದಾರಿ ಸಿಗತ್ತೆ, ತಪ್ಪ ದಾರಿಲಿ ಹೋದವ್ರಿಗೆ ದಾರಿ ಸಿಗೋದೇ ಇಲ್ಲ. ಯು ಆರ್ ಅಂಡರ್ ಅರೆಸ್ಟ್. ವಾಟ್, ಜೋಕ್ ಮಾಡ್ತಿದ್ಯಾ? ಜೋಕ್ ಮಾಡೋದಕ್ಕೆ ನಾನೇನು ನಿನ್ ಥರ ಜೋಕರ್ ಎಂಟರ್ಟೈನ್ಮೆಂಟ್ ಕಂಪ್ನಿ ನಡೆಸ್ತಾ ಇದ್ದೀನ? ಬಹಳ ದಿನದಿಂದ ನಿನ್ ಮೇಲೆ ಅನುಮಾನ ಇತ್ತು, ಆದ್ರೆ ಇವತ್ ನಿನ್ನಾಟ ಮುಗೀತು. ಪೇಪರ್ ಅಲ್ಲಿ ರಾಜಶೇಖರ್ ಕೊಲೆ ಆಗಿದ್ದ ಆರ್ಟಿಕಲ್ ನಾನ್ ಹಾಕ್ಸಿದಲ್ಲ, ಆದ್ರೆ ನೀನೇ ಕೊಲೆಗಾತಿ ಅಂತ ನಿನ್ ವಿಸಿಟಿಂಗ್ ಕಾರ್ಡ್ ಸಿಕ್ಕಾಗ್ಲೇ ನಂಗೆ ಡೌಟ್ ಶುರುವಾಯ್ತು. ಆದ್ರೆ ನೀನೇ ಕೊಲೆಗಾರ್ತಿ ಅಂತ ನೀನು ನಡೆದ ಪಾರ್ಟಿಲಿ ಎಲ್ಲರ ಮುಂದೆ ಕನ್ಫರ್ಮ್ ಆಯ್ತು. ವಾಟ್ ರಬ್ಬಿಶ್! ರಾಜಶೇಖರ್ ಕೊಲೆ ಆ ಟೈಮಲ್ಲಿ ನನ್ನ ಪಬ್ಬಲ್ಲಿ ಇದ್ದೆ. ನನ್ನ ಪಬ್ಬಲ್ಲಿರೋ ಎವಿಡೆನ್ಸ್ ನನ್ನ ಹತ್ರ ಇದೆ, ನೋಡ್ತೀಯಾ? ಸಿ, ನೈಸ್ ಸೆಲ್ಫಿ. ಒಬ್ಬ ಅಮಾಯಕನ್ನ ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಮೋಸ ಮಾಡಿ ಕ್ರೂರವಾಗಿ ಕೊಲೆ ಮಾಡಿದೀಯಲ್ಲ, ನೀನು ಒಂದ್ ಹೆಣ್ಣ. ಥೂ, ಏಯ್, ಏನ್ ಹೇಳ್ತಾ ಇದ್ಯಾ? ಥೂ, ನಿನ್ ಜನ್ಮಕ್ಕಿಷ್ಟು? ಅವ್ನ್ ಯಾರೋ ಥರ್ಡ್ ಕ್ಲಾಸ್ಗೆ ಅಲ್ಲಿ ಕಿಲ್ಲು ಅಂತ ಹೇಳಿದ ತಕ್ಷಣ ನಾನೇ ಕೊಲೆ ಮಾಡಿರೋದು ಅನ್ಕೊಂಡ್ಬಿಡ್ತೀಯಾ? ನೀನೇನೇ ಹೇಳೋದಿದ್ರು ಕೋರ್ಟಲ್ ಬಂದ್ ಹೇಳಿ. ಏಯ್, ಡೋಂಟ್ ಥ್ರೆಟನ್ ಮೀ. ನನ್ ಕಾಂಟ್ಯಾಕ್ಟ್ಸ್ ಇನ್ನೂ ನಿನಗೆ ಗೊತ್ತಿಲ್ಲ. ರೇಖಾ ತಂಗಿ ಅಂತ ಸುಮ್ಮನೆ ಇದೀನಿ. ಡು ಯು ಹ್ಯಾವ್ ಅ ವಾರಂಟ್? ಹೂ ಸೆಡ್ ದಟ್ ಡಿಸಿಪಿ ನೀಡ್ಸ್ ಅ ವಾರಂಟ್ ಟು ಅರೆಸ್ಟ್ ಜೋಕರ್ಸ್ ಲೈಕ್ ಯು? ಏಯ್ ಏಯ್, ಎಷ್ಟೇ ಮಾತಾಡ್ತಾ ಬಾರೆ, ಬಾ ಎದ್ದು ಬಾರೆ. ಎಂಪ್ರಾಜ್ ಎಲ್ಕಳಿ ಹೇಳು. ಸಾರ್ ಹೇಳ್ತಾರೆ ಕೇಳ್ತಾ ಇರೋ ನೀನು. ಬಿಡಿ ನನ್ನ. ಅಮ್ಮ, ದಿಸ್ ಇಸ್ ನಾಟ್ ರೈಟ್ ರಿಯಾ. ಆ ರೀತಿ ವಾರಂಟ್ ಇಂದ ಅರೆಸ್ಟ್ ಮಾಡಕ್ ಆಗಲ್ಲ. ಒಳಗೆ ಮಾತಾಡೋಣ. ಆಯ್ತು ಮೇಡಮ್. ಅಕ್ಕ, ಅಂಜಲಿನ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿ ಬಂದಿದ್ವಿ. ಅಕ್ಕ, ನೀವು ಅವಳು ನಂಬ್ತೀರಾ? ನಿಮ್ಗವಳ ಬಗ್ಗೆ ಗೊತ್ತಿಲ್ಲ, ದಯವಿಟ್ಟು ದುಡುಕ್ಬೇಡಿ. ಒಂದ್ ಸಣ್ಣ ವಿಸಿಟಿಂಗ್ ಕಾರ್ಡ್ ಸಿಕ್ಕಿದ ಕೂಡ್ಲೆ ವಿಸಿಟಿಂಗ್ ಕಾರ್ಡ್ ಅಲ್ಲ, ಕಾಮನ್ ಸೆನ್ಸ್ ಇಲ್ದೆ ಅರೆಸ್ಟ್ ಮಾಡಿ ಸೆಲ್ಲಲ್ಲಿ ಹಾಕಿದ್ಯಲ್ಲ. ನೀನ್ ಅದ್ ಹೇಗ IPS ಪಾಸ್ ಮಾಡಿದ್ಯೋ? ಫಸ್ಟ್ ಆಫ್ ಆಲ್, ಅಷ್ಟು ಮೃದುವಾಗಿರೋ ಹುಡುಗಿ ಬಲಿಷ್ಠವಾಗಿರೋ ಗಂಡಸನ್ನ ಘೋರವಾಗಿ ಕೊಲೆ ಮಾಡಕ್ ಸಾಧ್ಯನಾ? ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅವಳನ್ನ. ಜಿರ್ಲೆ ನೋಡಿದ್ರೆ ಹೆದರ್ಕೊಳ್ಳೋ ಅಂತ ಹುಡುಗಿ. ಹೋಗಿ ಹೋಗಿ ಅವಳು. ನೋಡು, ನಾನು ನಿಮ್ಮ ಅಕ್ಕನಾಗ ಬಂದಿಲ್ಲ, ಲೀಗಲ್ ಆಗಿ ನನ್ನ ಫ್ರೆಂಡನ್ನ ಬಿಡಿಸ್ಕೊಂಡು ಹೋಗಕ್ ಬಂದಿದ್ದೀನಿ. ಐ ವಾಂಟ್ ಅ ಬೇಲ್ ಅಷ್ಟೇ. ದಯವಿಟ್ಟು ನನ್ನ ಮಾತು ಕೇಳಿ, ನೀವು ಕಮಿಷನರ್ ಸರ್ ತರ ಯಾಮಾರ್ತಾ ಇದ್ದೀರಾ? ನನ್ನ ಪಾಯಿಂಟ್ ಪ್ರೂವ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಬೇಲ್ ರೆಡಿ ಇದೆ, ರೀಸನ್ ಹೇಳಿದೆ, ರಿಲೀಸ್ ಮಾಡಿ ಪ್ಲೀಸ್. ಅಕ್ಕ, ಅಂಜಲಿ ನಡಿ, ಸೈನ್ ಮಾಡ್ಬೇಕು ನೋಡಮ್ಮ ಅಲ್ಲಿ. ದಿಸ್ ಇಸ್ ನಾಟ್ ಫೇರ್ ರಿಯಾ. ನನ್ನ ಪರಿಶ್ರಮದ ಮೆಟ್ಲಗಳಿಂದ ಉಳಿಸ್ಕೊಂಡ್ ಬಂದ ಇಮೇಜ್ಗೆಲ್ಲ ಮಸಿ ಬೆಳೆದಿದ್ಯಾ? ನಾನು ಕಷ್ಟಗಳಿಗೆ ಬಲಿಪಶ ಆಗೋಳಲ್ಲ, ಬಲಶಾಲಿ ಆಗೋಳು. ಬ್ಲಡಿ, ಯು ಹ್ಯಾವ್ ನಾಟ್ ಸೀನ್ ದಿ ಎಂಡ್ ಆಫ್ ದಿಸ್. ಅಳಿದ್ರೆ ಏನ್ ಮಾತು, ಬಾ ಅಂಜಲಿ ಬಾ. ಶಿಟ್. ಹ್ಯಾಪಿ ಆನಿವರ್ಸರಿ. ವಿಶ್ ಯು ದ ಸೇಮ್ ಡಿಯರ್. ಏನ್ ಸ್ಪೆಷಲ್? ಶಾಪಿಂಗ್? ಎಸ್, ಐ ಆಮ್ ರೆಡಿ, ಕಮ್ ಲೆಟ್ಸ್ ಗೋ. ಆಲ್ ರೈಟ್. ಅಯ್ಯೋ, ನನ್ನ ಮೊಬೈಲ್ ಮರ್ತ್ಬಿಟ್ಟೆ, ಒಂದೇ ನಿಮಿಷ ತಗೊಂಡ್ಬಂದೆ. ಸರಿ ಸರಿ. ಏನಾಯ್ತು? ಕಮ್ ರೇಖಾ, ಡೋಂಟ್ ವರಿ, ನಾನಿದ್ದೀನಿ. ಸ್ಕೌಂಡ್ರಲ್, ಯಾರಾದ್ರೂ ಬೆಂಕಿ ಹಾಕಿದ್ರು? ಅಯ್ಯೋ, ರಾಸ್ಕಲ್, ಆಚೆ ಬಾರೋ.